ಚಿತ್ರಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ನಳಿನ್ ಕುಮಾರ್ ಕಟೀಲ್ರವರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ ಇದೀಗ ಖುಲಾಸೆಯಾಗಿದೆ. 2017ರಲ್ಲಿ ಪೊಲೀಸ್ ಕರ್ತವ್ಯಕ್ಕೆ ನಳಿನ್ ಕುಮಾರ್ ಕಟೀಲ್ರವರು ಅಡ್ಡಿಪಡಿಸಿದ್ರು ಅಂತ ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆದರೆ ಇದೀಗ ಈ ಪ್ರಕರಣವನ್ನ ಕೋರ್ಟ್ ಖುಲಾಸೆಗೊಳಿಸಿರುವಂತಹದ್ದು. ಸೊ 2017ರಲ್ಲಿ ಈ ಪ್ರಕರಣ ನಡೆದಿತ್ತು. ಬೈಕ್ ರ್ಯಾಲಿಯ ಸಂದರ್ಭ ಈ ಪ್ರಕರಣ ನಡೆದಿರುವಂತಹದ್ದು. ಸೊ ನಳಿನ್ ಕುಮಾರ್ ಕಟೀಲ್ರವರ ವಿರುದ್ಧ 2017 ಸೆಪ್ಟೆಂಬರ್ 7ರಂದು ಈ ಪ್ರಕರಣ ದಾಖಲಾಗಿತ್ತು. ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಬೈಕ್ ರ್ಯಾಲಿಯೊಂದು ನಡೆದಿತ್ತು. ರಾಜ್ಯದಲ್ಲಿ ಕೋಮು ಗಲಭೆ ನಡೀತಾ ಇದೆ ಅಂತ ಆರೋಪಿಸಿ ಬಿಜೆಪಿ ಯುವ ಮೋರ್ಚಾ ಬೈಕ್ ರ್ಯಾಲಿಯನ್ನು ಆಯೋಜಿಸಿತ್ತು. ಇನ್ನು ಮೆರವಣಿಗೆಯ ವೇಳೆ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದರು. ಬಂಧನದ ಕುರಿತು ಡೈಲಿ ತೋರಿಸುವಂತೆ ನಳಿನ್ ಕುಮಾರ್ ಕಟೀಲ್ ಪೊಲೀಸರಿಗೆ ತಾಕೀತು ಮಾಡಿದರು. ಆಗಿನ ಇನ್ಸ್ಪೆಕ್ಟರ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ನಳಿನ್ ಕುಮಾರ್ ಕಟೀಲ್ರವರ ವಿರುದ್ಧ ದೂರು ದಾಖಲಿಸಿದರು. ಇನ್ಸ್ಪೆಕ್ಟರ್ ಮಾರುತಿ ಜಿಐ ನಾಯಕ್ ಎನ್ನುವರಿಂದ ಠಾಣಾಧಿಕಾರಿಗೆ ದೂರು ದಾಖಲಾಗಿತ್ತು. ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ರೆ ಜನಪ್ರತಿನಿಧಿಗಳು ಮಧ್ಯ ಪ್ರವೇಶಿಸುವಂತಹ ಅಧಿಕಾರವಿದೆ ಅಂತ ಕೋರ್ಟ್ ತಿಳಿಸಿ ಎಫ್ಐಆರ್ ಅನ್ನು ರದ್ದು ಮಾಡಿದೆ.